ನಾವಂತೂ ತುಂಬಾ ಎಕ್ಸೈಟೆಡ್ ಆಗಿದೀವಿ. ಈ ಶೋ ಶುರು ಆಗ್ತಾ ಇದೆ, ಸೊ ಎಕ್ಸೈಟ್ಮೆಂಟ್ ತುಂಬಾ ಹೈ ಆಗಿದೆ. ಬಾಕಿ ಯಾರೆಲ್ಲ ಕಂಟೆಸ್ಟೆಂಟ್ಸ್ ಇದಾರೆ ಅಂತ ನಮ್ಗೆ ಏನು ಐಡಿಯಾನೇ ಇಲ್ಲ, ಸೊ ಇಟ್ಸ್ ಆಲ್ ಗೊತ್ತಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಇವಾಗ ಟ್ರೇಲರ್ ರೂಮ್ ಅಲ್ಲಿ ರೆಡಿಯಾಗಿ ಕೂತಿದೀವಿ, ಆದ್ರೆ ಬೇರೆ ಕಂಟೆಸ್ಟೆಂಟ್ ಯಾರಂತ ಗೊತ್ತಿಲ್ಲ, ಯಾಕಂದ್ರೆ ಕೂಡಾಗಿದ್ದಾರೆ ನಮ್ಮನ್ನ. ಸೊ ಯಾರವರು ಅವ್ರನ್ನ ಮೀಟ್ ಮಾಡಕ್ಕೂ ರೆಡಿ ಇದೀವಿ. ಅಂಡ್ ಫುಲ್ ಎಕ್ಸೈಟ್ಮೆಂಟ್, ಮಜಾ ಮಾಡ್ತೀವಿ. ಯಾವ ರೀತಿ ಪ್ರಿಪೇರ್ ಆಗಿದೀವಿ? ನಾವು ತುಂಬಾ ಪ್ರಿಪೇರ್ ಅಂತ ಆಗೋದಿಲ್ಲ ಯೂಶಲಿ, ಸೊ ನಾವು ಜಸ್ಟ್ ಬೀಯಿಂಗ್ ಅವರ್ ಸೆಲ್ಫ್, ಏನು ಅನ್ಸುತ್ತೋ ಅಲ್ಲಿ ಹೋಗಿ ಮಾತಾಡೋದು, ಮಜಾ ಮಾಡೋದು ಒಂದು ಪ್ಲಾನ್ ಇದೆ. ಸೊ ಅದನ್ನ ಮಾಡಕ್ಕೆ ರೆಡಿ ಆಗಿ ಬಂದಿದ್ದೇವೆ. ಮದುವೆಯಲ್ಲಿ ಪ್ರಿಪರೇಷನ್ ಅಂತ ಏನಾದ್ರೂ ಇರುತ್ತಾ? ಏನಿದ್ರು ಔಟ್ ಆಫ್ ಸಿಲೆಬಸ್. ಸೊ ಹಾಗೆ ಇದಕ್ಕೂ ನಾವು ಪ್ರಿಪೇರ್ ಆಗಿ ಬಂದಿದೀವಿ, ಏನಾದ್ರೂ ರೆಡಿ ಮಜಾ ಮಾಡೋಣ ಅಂತ. ಡಾನ್ಸ್ ರಿಹರ್ಸಲ್ ತುಂಬಾ ಗಮ್ಮತ್ತಿತ್ತು. ನಾನು ಡಾನ್ಸರು, ಇವರು ಡಾನ್ಸರ್ ಅಲ್ಲ. ಸೊ ಇವರೊಟ್ಟಿಗೆ ಫಸ್ಟ್ ಒಂದೆರಡು ದಿನ, ಪಾಪ ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬಾ ಅವ್ರದೆಲ್ಲ ಎಫರ್ಟ್ಸ್ ಹಾಕಿ ಚಂದ ಮಾಡ್ತಿದ್ದಾರೆ. ಫಸ್ಟ್ ಒಂದೆರಡು ದಿನ ಒಳ್ಳೆ ತೆಂಗಿನ ಮರದ ಜೊತೆ ಡಾನ್ಸ್ ಮಾಡಿದ್ದು, ಫುಲ್ ಸ್ಟಿಪ್ ಆಗಿದ್ದು, ಬಟ್ ಮಾಡ್ತಾ 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 ಈಗ ಚಂದ ಮಾಡ್ತಾ ಇದ್ದಾರೆ. ಸೊ ನನ್ ಪುಣ್ಯ, ನನ್ನ ಅದೃಷ್ಟ ಅನ್ಕೊಳ್ತೀನಿ, ಯಾಕಂದ್ರೆ ಇಂಥ ಪಾರ್ಟ್ನರ್ ಸಿಕ್ಕಿದಾಳೆ ನನ್ಗೆ. ಎಲ್ಲ ಕಂಟೆಸ್ಟೆಂಟ್ಸ್ಗೂ ಆಲ್ ದ ಬೆಸ್ಟ್, ಲೆಟ್ಸ್ ಹ್ಯಾವ್ ಫನ್, ಮಜಾ ಮಾಡೋಣ, ಅಂಡ್ ಎಲ್ಲರೂ ಇಸ್ಮಾರ್ಟ್ ಜೋಡಿ ಅಂತ ಪ್ರೂವ್ ಮಾಡೋಣ ನಾವು. ಎಲ್ಲರನ್ನು ಮೀಟ್ ಮಾಡೋಕ್ಕೆ ತುಂಬಾ ಆತರದಿಂದ ಕಾಯ್ತಾ ಇದ್ದೀವಿ. ಮಜಾ ಮಾಡೋಣ, ನಿಮ್ಮನ್ನ ಮೀಟ್ ಮಾಡಿ ನಿಮ್ಮ ಬಗ್ಗೆನೂ ಗೊತ್ತಾಗೋದು ಎಷ್ಟಾಗತ್ತೋ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡೋಣ, ಮಜಾ ಮಾಡೋಣ, ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಇಸ್ಮಾರ್ಟ್ ಜೋಡಿ. ಇಸ್ಮಾರ್ಟ್ ಜೋಡಿ.